ರೈಟ್ ಹ್ಯಾಂಡ್ ಲೆಫ್ಟ್ ಸೈಡ್ ಅಲ್ಲಿ ಕೂತ್ಕೋಬೇಕು. ಯಾಕಂದ್ರೆ ಪ್ಲೇಯರ್ಸ್ ಗೆ ನಮ್ಮ ಪ್ರೇಕ್ಷಕರು ನಿಮ್ಮ ಬೆನ್ನನ್ನು ನೋಡೋದಲ್ಲ. ದಯವಿಟ್ಟು ಗಮನಿಸಿ, ಎಲ್ಲರೂ ಸಹಕರಿಸಿ ಅನ್ನೋದಾಗಿ ಕೇಳಿಕೊಳ್ತಾ ಇದ್ದೇವೆ. ಆ ಕಡೆ ಮೂರು ಮಂದಿ, ಈ ಕಡೆ ಮೂರು ಮಂದಿ ರೀ, ಕೂತ್ಕೊಳ್ಳಿ ಮಾತ್ರ. ಪ್ರಶಾಂತ ಅವ್ರನ್ನ ಕೂರೋದ ಕೇಳಿ, ಪ್ರೇಕ್ಷಕರಿಗೆ ಸಮಸ್ಯೆ ಆಗುತ್ತೆ. ಬಹುಶಃ ಇಂಥದ್ದೊಂದು ಪಂದ್ಯ ಬಹಳಷ್ಟು ಸಮಯಗಳ ನಂತರ ಪಡುಕೆರೆ ಕ್ರೀಡಾಂಗಣವನ್ನು ಕಂಡುಕೊಳ್ತಾ ಇದೆ. ಪಂದ್ಯಾಟ ಆರಂಭಿಸಿ ಅಣ್ಣ ಕೂತ್ಕೋಬೇಕು. ಅಂಪೈರ್ಸ್ ನೀವು ಆ ಕಡೆ ಇರಿ, ನಿಮ್ಮ ಏರಿಯಾದಲ್ಲಿ. ಪ್ರಶಾಂತ ನೀವು ಕೂತ್ಕೊಳ್ಳಿ. ಮೊದಲ ಚೆಂಡು ಏತನ್ಮದೆ, ಮೊದಲ ಪ್ರಯತ್ನ ವಿಫಲತೆಯನ್ನು ಕಂಡ್ರು ಜಟ್ಟಿಗೇಶ್ವರ. ದಿನೇಶ ಡೈರೆಕ್ಟ್ ಹಿಟ್ ಅನ್ನು ಮಾಡ್ತಾ ಇಲ್ಲ, ಬಹುಶಃ ವಿಕೆಟ್ ಅಟೆಂಪ್ಟ್ ಅನ್ನು ಮಾಡ್ತಾ ಇಲ್ಲ. ಇವಾಗ ಹೊನ್ನಾಳದ ನಾಯಕ ರಿಜ್ವಾನ್ ಹಿಂದೆ ಮೊದಲ ಟಿ ಟ್ವೆಂಟಿಯಲ್ಲಿ ಇಂಥದೇ ಒಂದು ಕಾಳಗ ನಡೆದಿತ್ತು, ಇಂಡಿಯಾ ವರ್ಸಸ್ ಪಾಕಿಸ್ತಾನ್. ಇಲ್ಲಿಗ ನಡೀತಾ ಇದೆ ಸ್ಥಳೀಯ ತಂಡ ಜಟ್ಟಿಗೇಶ್ವರ ವರ್ಸಸ್ ಫ್ರೆಂಡ್ಸ್ ಹೊನ್ನಾಳ. ರೈಸ್ವಾನಿ ಬಾರಿ, ಓ ಈತನ್ ಮದೇ, ಎರಡೂ ಕಡೆ ಮೊದಲ ಪ್ರಯತ್ನ ವಿಫಲತೆಯನ್ನು ಕಂಡ್ರು. ಇವಾಗ ರಂಜು ಜಟ್ಟಿಗೇಶ್ವರದ ಎರಡನೇ ಪ್ರಯತ್ನ. ಕ್ರಿಕೆಟ್ ವರ್ಲ್ಡ್ ಕಪ್ ಅನ್ನು ನೋಡಿದ ಒಂದು ರೀತಿಯಲ್ಲಿ ಪಂದ್ಯಾಟ ನಡೀತಾ ಇದೆ. ಈ ಬಾರಿ ರಂಜು ಮೊದಲ ಅಟೆಂಪ್ಟ್ ಅನ್ನು ಮಾಡಿದ್ರು, ಬಾಲ್ ಔಟ್ ಅಲ್ಲಿ ಮೊದಲ ಮೇಲುಗೈನ ಪಡ್ಕೊಳ್ತಾ ಇದೆ ಜಟ್ಟಿಗೇಶ್ವರ. ಆ ನಿಟ್ಟಿನಲ್ಲಿ ಈಗ ಸನಾದ್ ಮೊದಲ ಎರಡು ಪ್ರಾಯ ಮೊದಲ ಪ್ರಯತ್ನ ವಿಫಲತೆ. ನಂತರ ರಂಜು ಮೊದಲ ಸಸನ್ನು ತಂದ್ರು. ಅಣ್ಣ ಕೂತ್ಕೋಬೇಕು, ಯಾರದು ರಾಜ ಅಲ್ಲಿ? ರಂಜು ಕೂತ್ಕೊಳ್ಳಿ, ಕೂತ್ಕೊಳ್ಳಿ, ಹಿಂದೆ ಕಡೆ ಪ್ರೇಕ್ಷಕರು ನೋಡ್ತಾ ಇದ್ದಾರೆ. ಮತ್ತೆ ಸನಾದ್ ಎರಡನೇ ಪ್ರಯತ್ನ. ಓ ಈತನ್ ಮದೇ, ಯಾವುದೇ ರೀತಿಯ ಒಂದು ವಿಕೆಟ್ ಅಟೆಂಪ್ಟ್ ಅನ್ನು ಮಾಡ್ತಾ ಇಲ್ಲ, ವಿಕೆಟ್ ಉರುಳಿಸ್ತಾ ಇಲ್ಲ. ಇವಾಗ ಜಟ್ಟಿಗೇಶ್ವರದ ಮೂರನೇ ಪ್ರಯತ್ನ. ಪಂದ್ಯಾಟ ಮತ್ತೆ ಮುಂದರಿಕೆ ಆಗ್ತಾ ಇದೆ. ಈ ಬಾರಿ ಮೂರನೇ ಪ್ರಯತ್ನ ಡೈರೆಕ್ಟ್ ಹಿಟ್ ಆಗ್ತಾ ಇಲ್ಲ. ಈಗಾಗಲೇ 1,300 ಮಂದಿ ಪಂದ್ಯಾಟ ವೀಕ್ಷಿಸ್ತಾ ಇದ್ದಾರೆ. ಎಸ್ ಆರ್ ಬಿ ಸ್ಪೋರ್ಟ್ಸಿನ ಈ ಒಂದು ನೇರ ಪ್ರಸಾರ, ಸಾಗರ್ ಭಂಡಾರಿಯವರ ಹೊಸ ಪ್ರಯತ್ನ ನಡೀತಾ ಇದೆ ಕ್ರಿಕೆಟಿನ ಕ್ಷೇತ್ರದಲ್ಲಿ. ಇವಾಗ ರಹಮತ್ ಮೂರನೇ ಪ್ರಯತ್ನ. ರಹಮತಿ ಬಾರಿ, ಓ ತನ್ ಮೂಲಕವಾಗಿ. ಅಣ್ಣ ಗ್ರೌಂಡಿಗೆ ಓಡಬೇಡಿ, ಯಾಕೆ ಓಡ್ತೀರಾ ಅಣ್ಣ? ನೀವು ಓಡೋದ್ಯಾಕೆ? ಮುಗಿಲಿಲ್ಲ ಮ್ಯಾಚು.